ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ಅಕ್ಕಿ ಸಂಡಿಗೆ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 3 ಕೆಜಿ ಆಗೋಷ್ಟು ರೇಷನ್ ಹಾಕಿ ತೊಗೊಂಡಿದ್ದೀನಿ. ಇದಕ್ಕೆ ಸರಿಸಮನಾಗಿ ನಾವು ಅಂದರೆ 1 ಕೆಜಿಗೆ 100 ಗ್ರಾಮ್ ಲೆಕ್ಕದ ರೀತಿ ನಾವು 300 ಗ್ರಾಮ್ ಆಗೋಷ್ಟು, 3 ಕೆಜಿಗೆ 300 ಗ್ರಾಮ್ ಆಗೋಷ್ಟು ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. 20 ರೂಪಾಯಿ ಕೊಡಿ ಅಂದರೂ ಕೂಡ ಕೊಡ್ತಾರೆ, ಇಲ್ಲಾಂದರೆ ನೀವು ಆ ರೀತಿ 300 ಗ್ರಾಮ್ ಕೂಡ ಹೇಳಿ ತೊಗೊಬೋದು. ಈ ರೀತಿ ತೊಗೊಂಡು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮಿಲ್ಗೆ ಹೋಗಿ ನೀಟಾಗಿ ಮಿಲ್ ಮಾಡಿಸ್ಕೊಂಡು ಬನ್ನಿ. ಈಗ ನೀಟಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಗಿದೆ. ಇದನ್ನು ನಾವು ಜರಡಿ ಹಾಡಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾನು ಇಲ್ಲಿ ಕುಕ್ಕರ್ನಲ್ಲಿ 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಳತೆ ಗ್ಲಾಸ್ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಿಷ್ಟ ಬೇಕಾದರೆ ಅಜವಾನ ಕೂಡ ಹಾಕ್ಕೊಳ್ಬೋದು. ಎಲ್ಲನೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಕುದಿ ಚೆನ್ನಾಗಿ ಬಂದರೆ ಹಿಟ್ಟು ಚೆನ್ನಾಗಿ ಒದಗುತ್ತೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ನೋಡ್ತಾ ಇದ್ದರೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಕೋಲ್ ಹಾಕಿದ್ದೀನಿ, ನೀಟಾಗಿ ತಿರುಗಿಸ್ಕೊಳ್ತೀನಿ. ಈ ಟೈಮಲ್ಲಿ ನೀವು ರುಚಿ ಉಪ್ಪು ಖಾರ ಎಲ್ಲ ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಾನು ಅಳತೆ ಗ್ಲಾಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಆಗುವಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಹಿಟ್ಟು ಹಾಕ್ಕೊಂಡಿದ್ದಾಗಿದೆ. ಇದೊಂದು 5-10 ನಿಮಿಷ ನಾವು ಮೀಡಿಯಮ್ ಉರಿಲಿ ನಾವು ಇದನ್ನು ಬೇಯ್ಲಿಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಚೆನ್ನಾಗಿ ನೀವು ಎಷ್ಟು ನೀಟಾಗಿ ಒಂಚೂರು ಗಂಟಿಲ್ಲದೆ ಇರೋ ಹಾಗೆ ನೀವು ಚೆನ್ನಾಗಿ ಮಿದಿತಿರೋ ಅದರಲ್ಲೇ ಫ್ರೆಂಡ್ಸ್ ಇರೋದು. ಒಂದು ಸ್ವಲ್ಪ ಗಂಟು ಬಂದರೂ ಕೂಡ ನೀವು ಸಂಡಿಗೆನೇ ಆಗಲಿ ಅಕ್ಕಿ ಹಪ್ಪಳನೇ ಆಗಲಿ ತುಂಬ ಚೆನ್ನಾಗಿ ಬರಲ್ಲ. ಒಂಥರ ಮಧ್ಯೆ ಮಧ್ಯೆ ಗಂಟು ಗಂಟು ರೀತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಇಲ್ಲಿ ನಾನು ಹಿಟ್ಟನ್ನು ನಾದುತ್ತಾ ಇದ್ದೀನಿ ಅಂತ. ನೆಕ್ಸ್ಟು ನಾನು ಇಲ್ಲಿ ಸಂಡಿಗೆನ ಹಾಕ್ಕೊಂಡಿದ್ದೀನಿ. ಇದು ಫಸ್ಟ್ ಡೇ ಹಾಕ್ಕೊಂಡಿರೋದು, ಬೆಳಗ್ಗೆ 8 ಗಂಟೆಗೆ ಹಾಕ್ಕೊಂಡಿದ್ದೀನಿ. 3-4 ಮುದ್ದೆ ಆಗುವಷ್ಟು ಬಂದಿತ್ತು. ಅದರಲ್ಲಿ ಇಷ್ಟು ಒಂದು ಸೀರೆಗೆ ಆಗುವಷ್ಟು ನಾನು ಸಂಡಿಗೆ ಹಾಕ್ಕೊಂಡಿದ್ದೀನಿ. ಈಗ 2ನೇ ದಿವಸ ಅಂದರೆ 1 ದಿವಸ ಪೂರ್ತಿ ನಾನು ಬಿಟ್ಟಿದ್ದೆ. 2ನೇ ದಿವಸ ನಾನು ಹಾಫ್ ಡೇ ಮಾತ್ರ ಹಾಕ್ಕೊಂಡಿದ್ದೆ. ಸಂಪೂರ್ಣವಾಗಿ ಇಲ್ಲಿ ಚೆನ್ನಾಗಿ ಒಣಗಿದೆ ಫ್ರೆಂಡ್ಸ್. 2ನೇ ದಿವಸ ನೀವು ಮಧ್ಯಾಹ್ನ ಗಂಟ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಸಂಡಿಗೆಗೆ ರೆಡಿಯಾಗಿದೆ. ಈಗ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದಾಗಿದೆ. ಈಗ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಇಷ್ಟಪಟ್ಟು ತಿನ್ನುವಂಥ ಪದಾರ್ಥ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಆಗಿರುವಂಥ ಅಕ್ಕಿ ಸಂಡಿಗೆ, ಬಟ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಕ್ಕಳು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.